ಅದನ್ನ ನಾವು ಸ್ವಾಗತ ಮಾಡ್ತೀವಿ ಬಹುತೇಕ ಲೋಕಾಯುಕ್ತವನ್ನ ಬಹಳದ ವರ್ಷಗಳಿಂದ ಅದಕ್ಕೆ ಒಂದು ಶಕ್ತಿಯುತವಾದಂತ ರೀತಿಯಲ್ಲಿ ಭ್ರಷ್ಟನ ಒಂದು ರೀತಿ ಬೇಟೆ ಆಡಲಿಕ್ಕೆ ಬಹಳ ಜವಾಬ್ದಾರಿತವಾಗಿ ನಿರ್ವಹಿಸುವಂತ ಒಂದು ಜವಾಬ್ದಾರಿ ಇತ್ತು ಬಹುತೇಕ ಎಲ್ಲೋ ಒಂದು ಕಡೆ ಅದನ್ನ ಕಂಡಮ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ 2013 ರಲ್ಲಿ ಇದ್ದಂತ ಒಂದು ಸರ್ಕಾರ ಹೊಸ ರೀತಿಯಲ್ಲಿ ಎಸಿಬಿ ತಂದಂತದ್ದು ಅವತ್ತಿಂದನೂ ಅಪಸ್ವರ ಇತ್ತು ಇವತ್ತು ಬಹುತೇಕ ನಮ್ಮ ಹೈಕೋರ್ಟ್ ನಲ್ಲಿ ಹಲವಾರು ಆ ಎಸಿಬಿ ಅವರ ನಡವಳಿಕೆಗಳು ಅವರ ಯಾವುದೋ ಪ್ರಜರ ಕೆಲಸ ಮಾಡ್ತಾ ಇದೆ ಅಂತಕಂತದನ್ನ ಮನಗಂಡೆ ಇವತ್ತು ನ್ಯಾಯಾಧೀಶರು ಅದನ್ನ ರದ್ದುಪಡಿಸಿದರೆ ಅದನ್ನ ಸ್ವಾಗತ ಮಾಡ್ತೀವಿ ಸರ್ ಈಗ ಸಿ ಯಾರ ಬಗ್ಗೆ ಏನಾದರೂ ಕುರ್ತು ಹೇಳಿದಾರ ಎಲ್ಲರೂ ಕಣ್ಣೀರ್ ಹಾಕ್ತಾರೆ ರಾಜಕಾರಣಿಗಳು ಪ್ರಮುಖವಾಗಿ ಅಂದ್ರೆ ಮೊನ್ನೆ ನಡೆದಂತ ಸಮಾವೇಶ ಆ ಕುರಿತು ಪರೋಕ್ಷವಾಗಿ ಹೇಳ್ತಾರೆ ಬಹುತೇಕ ಬಸವರಾಜ ಬೊಮ್ಮಾಯಿ ಅವರು ಅರ್ಥೈಸ್ಕೋಬೇಕು ದೇವೇಗೌಡಜಿ ಅವರು ಬಸವರಾಜ ಬೊಮ್ಮಾಯಿ ಅವರ ತಂದೆ ಬೊಮ್ಮಾಯಿ ಸಾಹೇಬರವರು ಜೊತೆಲಿ ಕೆಲಸ ಮಾಡಿದಂಥವ್ರು ಇವತ್ತು ಬಹುತೇಕ ದೇವೇಗೌಡಜಿ ಅವರು ಸ್ವಲ್ಪ ಆರೋಗ್ಯದ ವ್ಯತ್ಯಾಸ ಆದ ಕಾರಣದಿಂದ ಕುಮಾರಸ್ವಾಮಿ ಅವರು ಅವರನ್ನು ನೆನಕಂಡು ಇವತ್ತು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಇವತ್ತು ರೈತರ ಬಗ್ಗೆ ಅಪಾರವಾದಂಥ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ದೇವೇಗೌಡರ ಕುಟುಂಬ ಇವತ್ತೇನು ಬಸವರಾಜ ಬೊಮ್ಮಾಯಿಯವರನ್ನ ಮೆಚ್ಚಲಿಕ್ಕೆ ಕಣ್ಣೀರಾಗ್ತಾ ಇಲ್ಲ ಅವರಿರ್ತಕ್ಕಂಥ ಇನ್ನೂ ನಮ್ಮ ರೈತರನ್ನು ಇಂಥ ಸಂಕಷ್ಟದಲ್ಲಿ ಸಿಲುಕಿಸಿದ್ವಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ದೇವೇಗೌಡರ ಕುಟುಂಬ ಅವರು ಮಾತಾಡುವಂಥ ಸಂದರ್ಭದಲ್ಲಿ ರೈತರ ಪರವಾಗಿ ಅವರು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಉದ್ವೇಗಕ್ಕೆ ಒಳಗಾಗ್ತಕ್ಕಂಥದ್ದು ಸಹಜ ಇವತ್ತೇನು ಬಸವರಾಜ ಬೊಮ್ಮಾಯಿ ಅವರು ಮೆಚ್ಚಿಸಕ್ಕೇನು ಅವರು ಕಣ್ಣೀರು ಹಾಕುವಂಥ ಆಟವನ್ನು ನಾನು ಆಡ್ತಾ ಇಲ್ಲ ದಯಮಾಡಿ ಇದನ್ನು ಅರ್ಥೈಸ್ಕೋಬೇಕು ಮುಖ್ಯಮಂತ್ರಿಗಳು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇಲ್ಲ ನಾನು ಬರ್ತಾ ಇದ್ದೆ ಬಹುತೇಕ ನನಗೆ ಇದು ಬಹು ಮುಖ್ಯವಾದಂಥ ನಾವು ಇವತ್ತು ಶಿವರಾಜ್ ಕುಮಾರ್ ಅವರನ್ನ ಆಹ್ವಾನ ಮಾಡಿದಂಥ ಕಾರಣದಿಂದ ನಾನು ಇರಲೇಬೇಕಾಯಿತು ನಾನು ಇವತ್ತು ಬೆಳಗ್ಗೆಯಿಂದ ಹಲವಾರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನೀರಾವರಿ ಮಂತ್ರಿಗಳು ನಮ್ಮ ಪಾಂಡುಪುರ ಬಂದಂಥದ್ದು ಅವ್ರ ಸ್ವಾಗತ ಮಾಡಿ ಮುಂದೆ ಕಳಿಸ್ಕೊಟ್ಬಿಟ್ಟು ಬಂದೆ ಇನ್ನು ಯಾವುದೇ ಥರದ ನಾನು ಇವತ್ತು ಈ ಕಾರ್ಯಕ್ರಮ ಶಿವರಾಜ್ ಕುಮಾರ್ ಅವರ ಕಾರ್ಯಕ್ರಮ ಇಲ್ಲ ಅಂದರೆ ನಾನು ಬೆಳಗ್ಗೆಯಿಂದನೂ ಅಲ್ಲೇ ಇರ್ತಾ ಇದ್ದೆ ಹೌದು ನಾವು ರಾಷ್ಟ್ರ ಧ್ವಜಕ್ಕೆ ಎಷ್ಟು ಗೌರವವನ್ನು ಸಲ್ಲಿಸ್ತೀವೋ ಒಂದು ಪಟ್ಟು ನಮ್ಮ ರಾಜ್ಯ ನಮ್ಮ ನೆಲ ಭಾಷೆ ನೀರು ಭೂಮಿ ಎಲ್ಲ ಸೇರಿದಾಗೆ ನಮ್ಮ ಕನ್ನಡ ಧ್ವಜಕ್ಕೂ ಅಷ್ಟೇ ಗೌರವವನ್ನು ನಾವು ಕೊಡಬೇಕಾಗಿದೆ ಇವತ್ತು ಬಹುತೇಕ ನಮ್ಮ ಕನ್ನಡಿಗರಿಗೆ ಈ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ನಾವು ಮೆಟ್ಟು ನಿಲ್ಲಬೇಕಾದ್ರೆ ನಾವು ರಾಷ್ಟ್ರ ಧ್ವಜಕ್ಕೆ ಎಷ್ಟು ಗೌರವವನ್ನು ಕೊಡ್ತೀವೋ ಅಷ್ಟೇ ಗೌರವವನ್ನು ನಮ್ಮ ಕನ್ನಡ ಬಾವುಟಕ್ಕೂ ಕೊಡಬೇಕು ಧ್ವಜಕ್ಕೂ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ